ಹಾಯ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ನಾವು ನಮ್ಮನೇಲಿ ಯಾವ ಥರ ಮಾಡ್ತೀವಿ ಅನ್ನೋ ಅನ್ನೋ ವಿಷಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಒಂದು ಟೊಮೆಟೊನ ಕಟ್ ಮಾಡಿ ಹೀಗೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಈರುಳ್ಳಿನ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದಿಷ್ಟು ಚಕ್ಕೆ ಲವಂಗ ತೆಗೆದಿಟ್ಕೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ತೊಗೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಈಗ ಮಸಾಲೆ ರುಬ್ಬೋದಕ್ಕೆ ಬೇಕಾದ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳೋಣ. ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ನಾಲ್ಕು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒನ್ ಕಪ್ ಆಗೋಷ್ಟು ತೊಗರಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಒನ್ ಕಪ್ಪಷ್ಟು ಟೊಮ್ಯಾಟೊ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದರಲ್ಲಿ ಕಡಲೆಬೇಳೆ, ಉದ್ದಿನ ಬೇಳೆ, ಹಾಗೆ ಎಳ್ಳು ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಹುರ್ಕೊಳ್ಳೋಣ. ಇವಾಗ ಸ್ಟೌ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನ್ ಕಾಯ್ದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿರೋಂತಹ ಒಂದು ಈರುಳ್ಳಿ ಸಹ ಹಾಕ್ಕೊತಾ ಇದ್ದೀನಿ. ಒಂದಿನ ಚಕ್ಕೆ ಹಾಕ್ಕೊತಾ ಇದ್ದೀನಿ. ತುರಿದಿಟ್ಟಿರೋಂತಹ ಕಾಯಿನೂ ಸಹ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಸಹ ಕಡಲೆಬೇಳೆ, ಉದ್ದಿನ ಬೇಳೆ, ಎಳ್ಳು ಸಹ ನಾನು ಹಾಕ್ಕೊತಾ ಇದ್ದೀನಿ. ಒಂದು ಕಪ್ ಟೊಮೆಟೊನೂ ಸಹ ನಾನು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಲೈಟಾಗಿ ಕೈ ಹಾಕ್ಸ್ಕೊಳ್ಳೋಣ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇದೊಂದು 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ, ಹುರ್ಕೋಬೇಕು. ಸಾರಿ, ನೀಟಾಗಿ ಹುರ್ಕೊಳ್ಳಿ. ಇವಾಗ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡೋಣ. ಇವಾಗ 1.5 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ನೆನೆಸಿಟ್ಕೊಳ್ಳೋಣ. ಇದು ತುಂಬ ಉದ್ದುದ್ರಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೇಮ್ ಹೋಟಲಲ್ಲಿ ನೀವು ಹೇಗೆ ತಿಂತೀರೋ ಟೊಮೆಟೊ ಬಾತು ಹಾಗೆ ಇರುತ್ತೆ. ಮಸಾಲೆಗೆ ಬೇಕಾದಂಥ ಪದಾರ್ಥಗಳನ್ನ ಹುರಿದಿಟ್ಕೊಂಡಿದ್ವಲ್ಲ, ಇವಾಗ ಅದು ತಣ್ಣಗಾಗಿದೆ. ಇದನ್ನು ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಹಾಕಿ. ಫೈನಲಿ ಇವಾಗ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ಬಿಸಿ ಆಗಿದೆ. ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊತಾ ಇದ್ದೀನಿ. ಲವಂಗ ಹಾಕ್ತಾ ಇದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನೂ ಸಹ ಹಾಕ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದು ಬಾಡಿದ ತಕ್ಷಣ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಬಾಡಿದೆ. ಇವಾಗ 1 ಟೊಮೆಟೊ ಹಾಕೊತಾ ಇದ್ದೀನಿ. ಇನ್ನು ಹಾಗೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳೋಣ. ಇವಾಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಸಹ ಹಾಕ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋಷ್ಟು ಉರಿಬೇಕು. ಈ ಮಸಾಲೆದು ಸಹ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂತಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ.
ಈ ಟೈಮಲ್ಲೇ ಅರಿಶಿನ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿನೂ ಸಹ ಹಾಕೊತಾ ಇದ್ದೀನಿ. ಹಾಗೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಲೋಟ ನೀರು ಹಾಕೊತಾ ಇದ್ದೀನಿ. ನಾನು 1.5 ಕಪ್ಪು ಆಗಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇವಾಗ 1 ಕಪ್ ನೀರು ಹಾಕಿದ್ದೀನಿ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ಅರ್ಧ ನೀರು ಹಾಕೊತಾ ಇದ್ದೀನಿ. ಈ ಟೈಮಲ್ಲೂ ಕೂಡ ನಾನು ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ತಾ ಇದ್ದೀನಿ. ಈಗ ಅಕ್ಕಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬಿಡೋಣ. ಇದು ಒಂದು ಕುದಿ ಬಂದರೆ ಸಾಕು. ಈಗ ಕುದಿತಾ ಇದೆ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು 1 ವಿಸಿಲ್ ಆಗೋವರೆಗೂ ಬಿಡೋಣ. ವಿಸಿಲ್ ಆಗಿ ಈಗ ಹೇರ್ ಎಲ್ಲ ಇಳಿದಿದೆ. ಇವಾಗ ಇದನ್ನು ಓಪನ್ ಮಾಡೋಣ. ನೀವು ನೋಡ್ಬೋದು ತುಂಬಾ ರುಚಿಯಾಗಿ ಬಂದಿದೆ, ಹುರುಳಿಯಾಗಿನೂ ಸಹ ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.